ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ನಾವಿನಿ ಹುಲಿಕೆರೆ. ಇದೀಗ ಹೆಡ್‌ಲೈನ್ಸ್. ಕೆಎಸ್ಆರ್‌ಪಿ ಉತ್ಸವ 2020 ಈ ಉತ್ಸವ ಬೆಳಗಾವಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏರ್ಪಡಿಸಲಾಗ್ತಾ ಇದೆ. ಎಡಿಜಿಪಿ ಕೆಎಸ್ಆರ್‌ಪಿ ಶ್ರೀ ಅಲೋಕ್ ಕುಮಾರ್ ಇವರ ನೇತೃತ್ವದಲ್ಲಿ ಉತ್ಸವದ ಸರ್ವ ಕಾರ್ಯಗಳು ನಡೆಯಲಿವೆ. ಮೊದಲಿಗೆ ಇಂದು ಸಂಜೆ ಕೆಎಸ್ಆರ್‌ಪಿಯ ಮೊದಲ ಭಾಗವಾಗಿ ಸಾಮೂಹಿಕ ವಾದ್ಯಗೋಷ್ಠಿಯನ್ನ ಚನ್ನಮ್ಮ ಸರ್ಕಲ್ನಲ್ಲಿ ಆಯೋಜಿಸಲಾಗಿದೆ. ಕೆಎಸ್ಆರ್‌ಪಿ ಎರಡನೇ ಪಡೆಯ ವಾದ್ಯವೃಂದ ಹಾಗೂ ವಿವಿಧ ಘಟಕಗಳಿಂದ ಆಗಮಿಸಿರುವ ವಾದ್ಯವೃಂದ, ಅಂದರೆ ಕೆಎಸ್ಆರ್‌ಪಿ ನಾಲ್ಕನೇ ಪಡೆ ಬೆಂಗಳೂರಿನಿಂದ ಬಂದಿದೆ, ವಿಜಯಪುರದಿಂದ ಬಂದಿದೆ, ಶಿಗ್ಗಾವಿಂದ ಬಂದಿದೆ. ಹೀಗೆ ಒಟ್ಟು ಆರು ತಂಡಗಳ ಸಾಮೂಹಿಕ ವಾದ್ಯಗೋಷ್ಠಿ ಇಂದು ಸಂಜೆ 5 ಗಂಟೆಯಿಂದ 6 ಗಂಟೆವರೆಗೆ ಚನ್ನಮ್ಮ ವೃತ್ತದಲ್ಲಿ ಏರ್ಪಡಿಸಲಾಗಿದೆ. ಇದು ಕೆಎಸ್ಆರ್‌ಪಿ ವತಿಯಿಂದ ಬೆಳಗಾವಿಯ ನಾಗರಿಕರಿಗೆ ನೀಡಲಾಗುತ್ತಿರುವ ಒಂದು ರಂಜನೀಯ ಸೈನಿಕ ಮತ್ತು ಪೊಲೀಸ್ ಗೀತೆಗಳ ಅನಾವರಣ. ಇದು ಇವತ್ತಿಂದ ಆದರೆ ಮಾನ್ಯ ಎಡಿಜಿಪಿ ಕೆಎಸ್ಆರ್‌ಪಿ ಶ್ರೀ ಅಲೋಕ್ ಕುಮಾರ್ ಅವರು ಇದರ ಒಂದು ಅಧ್ಯಕ್ಷತೆಯನ್ನು ಇವತ್ತು ವಹಿಸ್ತಾರೆ. ಹಾಗೆ ನಾಳೆ ಬೆಳಗ್ಗೆ ತಮಗೆಲ್ಲರಿಗೂ ಈಗಾಗಲೇ ಗೊತ್ತಿರುವಂತೆ ಕೆಎಸ್ಆರ್‌ಪಿ ತರಬೇತಿ ಶಾಲೆಯಲ್ಲಿ 6ನೇ ತಂಡದ ಪ್ರಶಿಕ್ಷಣಾರ್ಥಿಗಳ ಒಟ್ಟು 187 ಪ್ರಶಿಕ್ಷಣಾರ್ಥಿಗಳ ಬೃಹತ್ ಪಾಸಿಂಗ್ ಔಟ್ ಪರೇಡ್ ನಿರ್ಗಮನ ಪಥಸಂಚಲನ ಏರ್ಪಡ್ತಾ ಇದೆ. ಈ ಪಥಸಂಚಲನಕ್ಕೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು, ಮಾನ್ಯ ಗೃಹ ಸಚಿವರು, ಕರ್ನಾಟಕ ಸರ್ಕಾರ ಅವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಲಿದ್ದಾರೆ. ಹಾಗೆಯೇ ಕರ್ನಾಟಕ ರಾಜ್ಯ ಪೊಲೀಸ್ನ ಡಿಜಿ ಮತ್ತು ಐಜಿಪಿ ಇಲಾಖೆಯ ಮುಖ್ಯಸ್ಥರು ಶ್ರೀ ಪ್ರವೀಣ್ ಸೂದ್ ಅವರು ಅತಿಥಿಗಳಾಗಿ ವೇದಿಕೆಯ ಮೇಲಿರಲಿದ್ದಾರೆ. ಹಾಗೂ ಕೆಎಸ್ಆರ್‌ಪಿಯ ಮುಖ್ಯಸ್ಥರು ಎಡಿಜಿಪಿ ಶ್ರೀ ಅಲೋಕ್ ಕುಮಾರ್ ಅವರು ಉಪಸ್ಥಿತರಿರಲಿದ್ದಾರೆ. ಇದು ನಾಳಿನ ಬೃಹತ್ ನಮ್ಮ ನಿರ್ಗಮನ ಪಥಸಂಚಲನ ಪಾಸಿಂಗ್ ಔಟ್ ಪರೇಡ್ ಇದು ನಾಳೆ ಬೆಳಗ್ಗೆ ಸರಿಯಾಗಿ 9 ಗಂಟೆಗೆ ನೆರವೇರಲಿದೆ. ನಾಳೆ ಬೆಳಗ್ಗೆ 9 ಗಂಟೆಗೆ. ಹಾಗೆಯೇ ಇದಾದ ನಂತರ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅನಾವರಣ, ಅದುವೇ ಕೆಎಸ್ಆರ್‌ಪಿ ಉತ್ಸವ. ಕೆಎಸ್ಆರ್‌ಪಿ ಉತ್ಸವದಲ್ಲಿ ಮಾನ್ಯ ಎಡಿಜಿಪಿ ಕೆಎಸ್ಆರ್‌ಪಿ ಶ್ರೀ ಅಲೋಕ್ ಕುಮಾರ್ ಅವರು ಅವರ ಮುಂದಾಳತ್ವದಲ್ಲಿ ಈ ಉತ್ಸವ ಮೊದಲ ಬಾರಿಗೆ ಕೆಎಸ್ಆರ್‌ಪಿ ಈಗ ಫಾರ್ ಎಕ್ಸಾಂಪಲ್ ಎರಡನೇ ಪಡೆ ಕೆಎಸ್ಆರ್‌ಪಿ ಆರಂಭವಾಗಿ ಇಂದಿಗೆ 48 ವರ್ಷಗಳು ಸಂದಿವೆ. ಮುಂದಿನ ದಿನಗಳಲ್ಲಿ ನಾವು ಸುವರ್ಣ ಮಹೋತ್ಸವವನ್ನು ಸಹ ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ಕೆಎಸ್ಆರ್‌ಪಿ ಉತ್ಸವವನ್ನು ಇಲ್ಲಿ ಮಾಡ್ತಾ ಇದ್ದೇವೆ, ಕೆಎಸ್ಆರ್‌ಪಿ ಎರಡನೇ ಪಡೆ ಮಚ್ಚೆಯಲ್ಲಿ. ಇದರಲ್ಲಿ ನಮ್ಮ ನಿಲಯದ ಅಂದರೆ ಎರಡನೇ ಪಡೆ ಕೆಎಸ್ಆರ್‌ಪಿಯ ಟ್ಯಾಲೆಂಟ್ಸ್ ಮತ್ತು ಬೆಂಗಳೂರು, ಮುನ್ರಾಬಾದ್, ವಿಜಯಪುರ, ಶಿವಮೊಗ್ಗ ಹೀಗೆ ಬೇರೆ ಬೇರೆ ಘಟಕಗಳಿಂದ ಸಾಂಸ್ಕೃತಿಕ ಉತ್ಸವದಲ್ಲಿ ಪಾಲ್ಗೊಳ್ಳಲು ನೃತ್ಯ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಇದಾದ ಮೇಲೆ ನಾಡಿದ್ದು ಅಂದರೆ 2ನೇ ತಾರೀಕು ಬೆಳಗ್ಗೆ 7:30 ಸರಿಯಾಗಿ ಸುವರ್ಣಸೌಧದಿಂದ ಫಿಟ್ ಬೆಳಗಾವಿ ರೈಡ್ 2020 ಎಂಬ ಧ್ಯೇಯ ವಾಕ್ಯದೊಂದಿಗೆ ಕೆಎಸ್ಆರ್‌ಪಿಯ ಧ್ಯೇಯ ವಾಕ್ಯವಾದ ಧೈರ್ಯಂ ಸರ್ವತ್ರ ಸಾಧನಂ ಇದರೊಂದಿಗೆ ನಾವು ಆರೋಗ್ಯಕರ ಬೆಳಗಾವಿಗಾಗಿ, ಸದೃಢ ಬೆಳಗಾವಿಗಾಗಿ ಒಂದು ಸೈಕ್ಲಿಂಗ್ ಜಾಥಾವನ್ನು ಏರ್ಪಡಿಸಿದ್ದೇವೆ. ಈಗಾಗಲೇ ಸರಿಸುಮಾರು 300ರಿಂದ 350 ಸೈಕ್ಲಿಸ್ಟ್ಗಳು ಬೇರೆ ರಾಜ್ಯದ ಇತರ ಸ್ಥಳಗಳಿಂದ ಹಾಗೂ ಬೆಳಗಾವಿಯಿಂದ ಸೈಕ್ಲಿಸ್ಟ್ಗಳು ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖ ಸಂಸ್ಥೆಗಳಾದ ಕೆಎಸ್ಆರ್‌ಪಿ ಎರಡನೇ ಪಡೆ, ಕೆಎಸ್ಆರ್‌ಪಿ ತರಬೇತಿ ಶಾಲೆ, ಸಿಆರ್‌ಪಿಎಫ್, ಐಟಿಬಿಪಿ, ಬಿಎಸ್ಎಫ್ ಹಾಗೂ ಇತರೆ ಸಂಸ್ಥೆಗಳು ಭಾಗವಹಿಸ್ತಾ ಇದೆ. ಈ ಎಲ್ಲ ಕೆಎಸ್ಆರ್‌ಪಿಯ ಕಾರ್ಯಕ್ರಮವನ್ನು ಈ ಇವೆಂಟ್ಗೆ ಪಾರ್ಟ್ನರ್ ಆಗಿ ನಮ್ಮ ಎಜುಕೇಷನ್ ಇಂಡಿಯಾದ ಡಾಕ್ಟರ್ ಮಂಜಿತ್ ಅವರು ಸಹಿತ ಇಲ್ಲಿ ಇದ್ದಾರೆ. ಇವರು ನಮಗೆ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಸಹಕಾರ ಮತ್ತು ವ್ಯವಸ್ಥೆಯನ್ನ ಮಾಡುವ ಒಂದು ಸಹಯೋಗವನ್ನು ನೀಡ್ತಾ ಇದ್ದಾರೆ. ಇದು ಎಜುಕೇಷನ್ ಇಂಡಿಯಾದ ಒಂದು ಸಹಯೋಗ. ಹಾಗೆಯೇ ಸೈಕ್ಲಿಂಗ್ ಜಾಥಾ ಸುವರ್ಣಸೌಧದಿಂದ ಹೊರಟು ಮಾನ್ಯ ಎಡಿಜಿಪಿ ಶ್ರೀ ಅಲೋಕ್ ಕುಮಾರ್ ಅವರ ಮುಂದಾಳತ್ವದಲ್ಲಿ ನೇತೃತ್ವದಲ್ಲಿ NH4 ಮಾರ್ಗವಾಗಿ ಇದು ಅಶೋಕ ಸರ್ಕಲ್ ಕೋಟೆಕೆರೆ, ಅಶೋಕ ಸರ್ಕಲ್ ಹಾಗೆಯೇ ನಮ್ಮ ಪ್ರಮುಖ ಬೆಳಗಾವಿ ನಗರದ ಪ್ರಮುಖ ಮಾರ್ಗಗಳಾದ RTO ಸರ್ಕಲ್ ಹಾಗೆಯೇ ರಾಣಿ ಚೆನ್ನಮ್ಮ ವೃತ್ತ, ರಾಣಿ ಚೆನ್ನಮ್ಮ ವೃತ್ತದಿಂದ ಮುಂದೆ ಹಾದು ಹೋಗಿ ಕಾಲೇಜ್ ರಸ್ತೆ, ಕಾಂಗ್ರೆಸ್ ರಸ್ತೆ ಮತ್ತೆ ಇಂಡಸ್ಟ್ರಿಯಲ್ ಏರಿಯಾ ಇದಾದ್ಮೇಲೆ ಪೀರನ್ವಾಡಿ ಮುಖಾಂತರ 2ನೇ ಪಡೆ ಕೆಎಸ್ಆರ್‌ಪಿಗೆ ಬಂದು ತಲುಪ್ತದೆ. ಅಲ್ಲಿ ಮುಕ್ತಾಯ ಸಮಾರಂಭ ಏರ್ಪಡ್ತದೆ. ಇದನ್ನ ಮಾಡ್ತಾ ಇರೋದು ನಾವು ಕೊರೋನಾ ವಾರಿಯರ್ಸ್ಗಾಗಿ ನೀಡ್ತಕ್ಕಂಥ ಒಂದು ಶ್ರದ್ಧಾಂಜಲಿ ಮತ್ತು ಒಂದು ಮಡಿದ ಯೋಧರಿಗೆ ಶ್ರದ್ಧಾಂಜಲಿ ಹಾಗೂ ಕೊರೋನಾದಲ್ಲಿ ಕರ್ತವ್ಯದಲ್ಲಿ ತೋರಿದ ಧೈರ್ಯ ಸಾಹಸಕ್ಕಾಗಿ ನಾವು
ಒಂದು ಟ್ರಿಬ್ಯೂಟ್ ಟು ಕೋವಿಡ್ ವಾರಿಯರ್ಸ್ ಅನ್ನುವ ಒಂದು ಉದ್ದೇಶ ಇಟ್ಕೊಂಡು ಇದನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ತಮಗೆಲ್ಲ ಗೊತ್ತಿದೆ, ಕೊರೋನಾ ಸಂದರ್ಭದಲ್ಲಿ